ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಬಾನಾಮತಿ ಮರಕಳಿಸದಂತೆ ತಿಮ್ಮಸಂದ್ರದಲ್ಲಿ ಸಂಕ್ರಾಂತಿ ಹಬ್ಬದಂದು ದೀಪೋತ್ಸವ. ಚಿಂತಾಮಣಿ ನಗರದ 31ನೇ ವಾರ್ಡಿನ ತಿಮ್ಮಸಂದ್ರದಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಭಾನುವಾರದಂದು ಗ್ರಾಮಸ್ಥರೆಲ್ಲರೂ ಬಾನಾಮತಿ ಮತ್ತೆ ಮರಕಳಿಸಿದಂತೆ ಸಂಜೆ ಗ್ರಾಮದಲ್ಲಿ ದೀಪೋತ್ಸವವನ್ನು ಹಮ್ಮಿಕೊಂಡಿದ್ದರು. ಹಲವು ವರ್ಷಗಳಿಂದ ಗ್ರಾಮಸ್ಥರೆಲ್ಲರೂ ಸಂಕ್ರಾಂತಿ ಹಬ್ಬದಂದು ದೀಪೋತ್ಸವ ನಡೆಸಿಕೊಂಡು ಬರುತ್ತಿರುವುದು ವಿಶೇಷ. ಮಕರ ಸಂಕ್ರಾಂತಿ ಹಬ್ಬದಂದು ದೇವರಿಗೆ ದೀಪಗಳನ್ನು ಹೊರುವುದು ಮತ್ತು ಕಾಟೆರಾಯನ ಗುಡಿಯ ಬಳಿ ಮೇಕೆಯನ್ನು ಬಲಿ ಕೊಡುವ ಸಂಪ್ರದಾಯವನ್ನು ಹಲವು ವರ್ಷಗಳಿಂದ ತಪ್ಪದೆ ನಡೆಸಿಕೊಂಡು ಬರುತ್ತಿದ್ದು ಇತ್ತೀಚೆಗೆ ಅದನ್ನು ತಪ್ಪಿಸಿ ಕೋಳಿಗಳನ್ನು ಬಲಿ ಕೊಡುತ್ತಿದ್ದಾರೆ. ತಿಮ್ಮಸಂದ್ರ ಗ್ರಾಮದಲ್ಲಿ ಕಳೆದ 4 ದಶಕಗಳ ಹಿಂದೆ ಪ್ರತಿ ವರ್ಷ ನವೆಂಬರ್ ತಿಂಗಳ ಪ್ರಾರಂಭದಿಂದ ಹಿಡಿದು ಜನವರಿ ತಿಂಗಳಿನ ಅಂತ್ಯದ ವೇಳೆಗೆ ಗ್ರಾಮದಲ್ಲಿರುವ ರಾಗಿ ಮತ್ತು ಭತ್ತದ ಹುಲ್ಲಿನ ಬಣವೆಗಳಿಗೆ ಆಕಸ್ಮಿಕ ಬೆಂಕಿ ಹೊತ್ತಿಕೊಂಡು ಉರಿಯುವುದು ಮತ್ತು ಗ್ರಾಮದ ಮನೆಗಳ ಮೇಲೆ ಕಲ್ಲುಗಳು ಬೀಳುತ್ತಿತ್ತು. ದೇವರಿಗೆ ಹೋಮ ಹವನ ಪೂಜೆ ಮಾಟ ಮಂತ್ರ ತಂತ್ರಗಳು ಏನೇ ಮಾಡಿದರೂ ಪ್ರತಿ ವರ್ಷ ಬಾನಾಮತಿ ಪ್ರಕರಣ ಮರುಕಳಿಸುತ್ತಲೇ ಇತ್ತು. 1992ರಲ್ಲಿ ಜ್ಯೋತಿಷ್ಯ ಸಲಹೆಯಂತೆ ಪ್ರತಿ ವರ್ಷ ಶಿವಗಂಗೆ ಬೆಟ್ಟದ ಗುಡ್ಡದಲ್ಲಿರುವ ಗಂಗಾ ಜಲವನ್ನು ತಂದು ಗ್ರಾಮದಲ್ಲಿ ಸಿಂಪಡಿಸಿದ ನಂತರ ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ದೇವರಿಗೆ ದೀಪಗಳನ್ನು ಹೊರುವುದು ಮತ್ತು ಮೇಕೆಯನ್ನು ಬಲಿ ಕೊಡೋದು ತಪ್ಪದೇ ನಡೆಸಿಕೊಂಡು ಬರುತ್ತಿದ್ದರಿಂದ ಇದೀಗ ಗ್ರಾಮದಲ್ಲಿ ರಾಗಿ ಮತ್ತು ಭತ್ತದ ಹುಲ್ಲಿನ ಬಣವೆಗಳಿಗೆ ಇದ್ದಕ್ಕಿದ್ದಂತೆ ಬೆಂಕಿ ಬಿದ್ದು ಉರಿಯುವುದು ಮತ್ತು ಮನೆಗಳ ಮೇಲೆ ಕಲ್ಲುಗಳು ಬೀಳುವುದು ನಿಂತಿದೆ. ಅಂದಿನಿಂದ ಇಂದಿನವರೆಗೂ ಸಂಕ್ರಾಂತಿ ಹಬ್ಬದಂದು ಇಡೀ ತಿಮ್ಮಸಂದ್ರ ಗ್ರಾಮದವರೆಲ್ಲ ಸೇರಿ ಗ್ರಾಮದಲ್ಲಿ ಶ್ರೀರಾಮ ದೇವರಿಗೆ ದೀಪೋತ್ಸವವನ್ನು ನಡೆಸಿಕೊಂಡು ಬರುತ್ತಿರುವುದು ವಿಶೇಷ. ದೀಪೋತ್ಸವ ಮುಗಿದ ನಂತರ ಸಂಜೆ ಕತ್ತಲು ಕವಿಯುತ್ತಿದ್ದಂತೆ ಗ್ರಾಮದ ಯುವಕರು ಸೇರಿದಂತೆ ಹಿರಿಯರು ಕಿಚ್ಚು ಹಾಯಿಸುವುದಲ್ಲದೆ ಬೆಂಕಿಯ ಪಂಜುಗಳನ್ನು ತಿರುಗಿಸಿ ಸಂತಸ ಪಡುವುದು ವಿಶೇಷ.